ಶಿಕ್ಷಣ ಮಂತ್ರಿಗಳೇ, ನಿಮಗೆ ಶಿಕ್ಷಣದ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ರೆ ಒಮ್ಮೆ ಈ ಶಾಲೆಯನ್ನು ನೋಡಿ. ಈ ಮಾದಿಗ ಸಮುದಾಯ ಇವತ್ತು ತಮ್ಮ ಬದುಕನ್ನ ಇಲ್ಲಿ ಕಳೆದುಕೊಂಡಿದ್ದಾರೆ. ಅವರು ಬದುಕು ನಾಶ ಆಗಿದೆ. ಸರಿ, ಈ ಶಾಲೆಯಲ್ಲಿ ಇವಾಗ ಎಷ್ಟು ಜನ ಮಕ್ಕಳು? ತುಂಬಾ ಜನ ಹುಡುಗರು. ಯಾವ್ಯಾವ ಜಾತಿ ಮಕ್ಕಳು ಇಲ್ಲಿ ಓದ್ತಾ ಇರೋದು? ಎಸ್ ಸಿ ಎಸ್ ಟಿ ಟೋಟಲ್ 40 ಸರ್. ಈಗ ಅಲ್ಪಸಂಖ್ಯಾತರ ಹುಡುಗರು 40. ಇದು ಶಾಲೆ ಪ್ರಾರಂಭ ಆಗಿದ್ದು ಯಾವಾಗ? 1959. ಬಾಂಬೆ ಟ್ರಸ್ಟ್ ಕಮಿಟಿ, ಬಾಂಬೆ ಚಾರಿಟಬಲ್ ಟ್ರಸ್ಟ್ ಸರ್. ಸರಿ, ಈ ಶಾಲೆಯಲ್ಲಿ ಇವಾಗ ಎಷ್ಟು ಜನ ಮಕ್ಕಳಿದ್ದಾರೆ? 90 ಜನ ಹುಡುಗರು, 90 ಜನ ಇದ್ದಾರೆ. 90 ಜನಕ್ಕೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ? ಒಬ್ಬರೇ ಟೀಚರ್ ಇದ್ದಾರೆ ಸರ್. ಒಬ್ಬರು ಇನ್ನೊಬ್ರು ಅಪಾಯಿಂಟ್ಮೆಂಟ್ ಮಾಡಿದ್ರು ಸರ್. ಮೊನ್ನೆ ಬಿಜಾವ್ರ ಭೇಟಿ ಆದಾಗ ಹೆಚ್ಚುವರಿ ಅಂತ ಕೊಟ್ಟಿದ್ದಾರೆ ಸರ್. ನಾವು ಇನ್ನೊಂದ್ ಸರ ಒಬ್ಬ ಹುಡುಗನ ಕಡೆ ಒಂದು ಫೀಸ್ ಕಲೆಕ್ಟ್ ಮಾಡಲ್ಲ ಸರ್. 63 ವರ್ಷದ ನಮ್ ದಾಖಲೆ ನೋಡಬಹುದು ಸರ್. 1 ರೂಪಾಯಿ ಕಲೆಕ್ಟ್ ಮಾಡಲ್ಲ ಸರ್. ಸರ್ಕಾರಿ ನಿಯಮಾವಳಿ ಪ್ರಕಾರ ಎಲ್ ಸಿ ಕೊಡ್ಲಿಕ್ಕೆ 25 ರೂಪಾಯಿ ಇದೆ ಸರ್. ಅದನ್ನು ನಾವು ತಗೊಳಲ್ಲ ಸರ್. ಈಗ ಒಬ್ರು ಟೀಚರ್ ಅಥವಾ ಇಬ್ರು ಟೀಚರ್ ಇಂದ 90 ಜನ ವಿದ್ಯಾರ್ಥಿಗಳು ಪಾಠ ಮಾಡಲ್ಲ ಸರ್. ನಾವು ಅವ್ರಿಗೆ ಕನೆಕ್ಟ್ ಇದು ಮಾಡ್ತಾ ಇದೀವಿ ಸರ್. ಇನ್ನೊಬ್ರು ಟೀಚರ್ ಕೊಡ್ತೇವೆ ಕೊಡ್ತೇವೆ ಅನ್ಕೊಂತ ಇದು ಮಾಡ ದುಃಖಿಸ್ತಾರೆ ಸರ್. ಬಿ ಅವ್ರಿಗೆ ಡಿಜಿಪಿ ಯಾವ್ಯಾವ ಜಾತಿ ಮಕ್ಕಳು ಇಲ್ಲಿ ಓದ್ತಾ ಇರೋದು? ಎಸ್ ಸಿ ಎಸ್ ಟಿ ಟೋಟಲ್ 40 ಸರ್. ಈಗ ಅಲ್ಪಸಂಖ್ಯಾತರ ಹುಡುಗರು 40. 1932 ಇಲ್ಲಿ ವಾಸ ಇದ್ದೀವಿ ಅಂತ ಹೇಳ್ತೀವಿ. ಇವರೆಲ್ಲ ಅಲ್ಲೇ ಹೋದಾರೆ ಸರ್. ಎಲ್ಲ ಪೂರ್ತಿ ಅಲ್ಲೇ ಓದಿನ ಸರ್. ನಾನು ಅಲ್ಲೇ ಹೋಗ್ತೀನಿ. ಮತ್ತೆ ಯಾವ ಆಧಾರದಲ್ಲಿ ಇದು ರೈಲ್ವೆ ಇಲಾಖೆ ಅಂತ ನಿಮ್ಗೆ ನಾವು ಉಪಲಬ್ಸಕತ್ತಾರೆ? ನಮ್ಮ ಕಡೆ ಶಿಕ್ಷಣ ಕೊರತೆ, ನಮಗೆ ಕಾನೂನು ಕೊರತೆ ಇದೆ ಸರ್. ನಮಗೆ ಮೊದಲು ಶಿಕ್ಷಣ ಕೊರತೆ, ಆಮೇಲೆ ಕಾನೂನು ಕೊರತೆ. ನಮ್ಗೆ ಕಾನೂನು ಗೊತ್ತಿಲ್ಲ ಸರ್. ಎಫ್ ಐ ಆರ್ ಹೆಂಗೆ ಬರೀತಾರೆ ಅನ್ನೋದು ಗೊತ್ತಿಲ್ಲ ಸರ್. ಹಂಗಾಗಿ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಈ ಸಂಘಟನೆಗಳಲ್ಲಿ ಬೆಳೆದಾಗ ಎಫ್ ಐ ಆರ್ ಹೆಂಗೆ ಬರೀಬೇಕು, ಹೆಂಗ್ ಮಾತಾಡಬೇಕು ಅನ್ನೋದು ವಿಜಯ್ ಗುಂಟ್ರಾಲ್ ಅವರು ಹೇಳಿದಾರೆ. ಅವರು ನಮ್ಮನ್ನು ಒಂದು ಸಂಘಟನೆದಾಗ ಬೆಳೆಸಿ ಕಾನೂನು ನೆರವು ಕಾರ್ಯಕ್ರಮ ಮಾಡ್ತಾರೆ ಸರ್, ಸಮಾಜ ಕಲ್ಯಾಣ ಇಲಾಖೆಯಿಂದ. ಆ ಕಾನೂನು ನೆರವು ಕಾರ್ಯಕ್ರಮದಾಗ ಅಲ್ಪ ಸ್ವಲ್ಪ ಅಟ್ರಾಸಿಟಿ, ದಲಿತ ದೌರ್ಜನ್ಯ ತಡೆ ಕಾಯ್ದೆ 1989 ಅಮೆಂಡ್ಮೆಂಟ್ ಹೊಸದು 1999, ಅದ್ರ ಬಗ್ಗೆ ಒಂದು ಬುಕ್ ಕೊಟ್ಟರು ಸರ್. ಇವರು ಅದು ಓದಿ ಅಲ್ಪ ಸ್ವಲ್ಪ ಮಟ್ಟಿಗೆ ನಾನು ಎಫ್ ಆರ್ ಬರೆಯುವ ಸ್ಥಿತಿಗೆ ಇದ್ದೇನೆ ಸರ್. ಈಗ ಹೋರಾಟ ಅಂದರೆ ಬಾಬಾ ಸಾಹೇಬ್ ಮೂರ್ತಿ, ಬಾಬಾ ಸಾಹೇಬ್ ಒಂದು ಆಸೆ ಇದಿಟ್ಕೊಂಡು ಇವತ್ತು ಮಟ್ಟ ಹೋರಾಟ ಮಾಡ್ತಾ ಇದ್ದೀನಿ ಸರ್. 1 ನಿಮಿಷ ಬನ್ನಿ. ಈಗ 1992 ಇಲ್ಲಿ ವಾಸ ಮಾಡ್ತಿದ್ದಾರೆ. 59 ಸ್ಕೂಲ್ ಇದೆ, ಅಂಗನವಾಡಿ ಇದೆ, ಎಲ್ಲವೂ ಇದೆ. ರೈಲ್ವೆ ಇಲಾಖೆಯವರು ಇದು ನಮ್ಮ ಜಾಗ ಅಂತ ಇವ್ರನ್ನ ಇಲ್ಲಿಂದ ಒತ್ತಲಪ್ಸಕ್ಕೆ ಬಂದಿದ್ದಾರೆ. ಪೊಲೀಸ್ನವರು ಇವರಿಗೆ ಸುಳ್ಳು ಮಾಹಿತಿ ಕೊಟ್ಟು ಬೀದಿ ಪಡ್ತಾ ಇದ್ದಾರೆ. ಮುಂದಿನ ದಾರಿ ಏನು, ಏನು 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 ಹೋರಾಟ ಮಾಡ್ಬೇಕು ಅಂತ ಹೇಳಿದ್ದೀರಿ? ಮೊದಲನೇದಾಗಿ ಇದು ನಗರದ ಒಂದು ಪ್ರಮುಖ ಸ್ಥಳವಾಗಿರೋದರಿಂದ ಇಲ್ಲಿ ಅನೇಕ ಭೂಮಾಫಿಯಾಗಳು ಈ ಜಾಗೆಯನ್ನು ಕಬಳಿಸಲಿಕ್ಕೆ ಹುನ್ನಾರವನ್ನು ನಡೆಸ್ತಾ ಬಂದಿದ್ದಾರೆ. 100 ವರ್ಷಗಳಿಂದ ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮಲಮೂತ್ರ ಬಾಚುವಂಥ ಈ ಸಮುದಾಯ, ಈ ಮಾದಿಗ ಸಮುದಾಯ ಇವತ್ತು ತಮ್ಮ ಬದುಕನ್ನು ಇಲ್ಲಿ ಕಳೆದುಕೊಂಡಿದ್ದಾರೆ. ಅವರು ಬದುಕು ನಾಶ ಆಗಿದೆ. ಯಾಕಂದರೆ 2016 ಏಕಾಏಕಿಯಾಗಿ ಯಾವುದೇ ನೋಟಿಸ್ ಕೊಡದೇ ಇವರಿಗೆ ಬಂದು ಬುಲ್ಡೋಜರ್ನ ಹಚ್ಚಿ ಇಲ್ಲಿ ಮನೆಗಳನ್ನು ಧ್ವಂಸ ಮಾಡಿರುವಂಥದ್ದು, ಈ ಜನರನ್ನು ಬೀದಿ ಪಾರು ಮಾಡಿರುವಂಥದ್ದು. ಈ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ಅನೇಕ ಬಾರಿ ಅವರಿಗೆ ವಿನಂತಿ ಮಾಡಿದ್ವಿ. ಈ ಬಗ್ಗೆ ಇಲ್ಲಿರುವಂಥ ದಲಿತ ಸಂಘಟನೆಗಳ ಮುಖಂಡರು ಹಲವಾರು ಜನರು ಸೇರಿಕೊಂಡು ಹಲವಾರು ಹೋರಾಟಗಳನ್ನು ರೂಪಿಸಿದ್ರು ಕೂಡ ಇಲ್ಲಿ ವ್ಯವಸ್ಥಿತವಾದಂಥ ಹುನ್ನಾರದ ಮೂಲಕ ಈ ಜನರನ್ನ ದಮನ ಮಾಡುವಂಥ ಕೆಲಸ ಇವತ್ತಿಗೂ ಕೂಡ ನಡೀತಾ ಇದೆ. ಇಲ್ಲಿ ಇರುವಂಥ ಒಂದು ಶಾಲೆ ಏನಿದೆ, ಇವರೇ ಒಂದು ಬಾಂಬೆ ಸರ್ಕಾರದಲ್ಲಿ ಟ್ರಸ್ಟನ್ನು ಮಾಡಿಕೊಂಡು ಆ ಶಾಲೆಯನ್ನು ಇವತ್ತಿಗೂ ಕೂಡ ಇಷ್ಟು ಕಷ್ಟದ ಸಂದರ್ಭದಲ್ಲಿ ಆ ಶಾಲೆಯನ್ನು ಜೀವಂತವಾಗಿಟ್ಟು ಬಾಬಾ ಸಾಹೇಬರ ಏನು ಸ್ವಾಭಿಮಾನದ ಬದುಕಿದೆ, ಏನು ಶಿಕ್ಷಣದ ಮಹತ್ವ ಇದೆ, ಅದನ್ನು ಇವರು ಅರ್ಥಕೊಂಡು ಇವತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಇಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಭಾಸ್ಕರ್ ಪ್ರಸಾದ್ ಸಾಹೇಬರಾಗಿರ್ಬೋದು ಅಥವಾ ಅಫ್ಸರ್ ಕೊಡ್ಲಿಪೇಟೆ ಸಾಹೇಬರಾಗಿರ್ಬೋದು, ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂಥ ಯಮನಪ್ಪ ಗುಣದಾಳ್ ಅವರು, ನಾವೆಲ್ಲರೂ ಸೇರಿಕೊಂಡು ಇವತ್ತು ಈ ಕಾಲೋನಿಗೆ ಭೇಟಿ ನೀಡಿ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿದಾಗ ನಿಜಕ್ಕೂ ಕೂಡ ಇಲ್ಲಿ ಏನು ಒಂದು ಸಮಾಜ ಜೀವನ ಯಾವ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಈ ನಾಗರಿಕ ಸಮಾಜ ಕಲಿತಕ್ಕಿಸುವಂಥ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಬೇಕು, ಈ ಜನರಿಗೆ ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು, ಈ ಶಾಲೆಗೆ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಹಾಗೂ ಇಲ್ಲಿ ಶಿಕ್ಷಕರನ್ನು ನೇಮಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಲ್ಲದೇ 1 ವಾರ ಗಡುವನ್ನು ನಾವು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. 1 ವಾರದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ
ಒಟ್ಟಾರೆಯಾಗಿ ಸಮುದಾಯಗಳಿಗೆ ನ್ಯಾಯವನ್ನ ಕೊಡಿಸಬೇಕು. ಇಲ್ಲದಿದ್ದಲ್ಲಿ ಒಂದು ವಾರದ ನಂತರ ನಾವು ಈ ಸ್ಥಳದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಎಸ್ಡಿಪಿಐ ಪಕ್ಷದ ವತಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಉಗ್ರ ಹೋರಾಟಕ್ಕೆ ಅಣಿಯಾಗ್ತೀವಿ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸರಿ, ಎಸ್ಡಿಪಿನ ಜಿಲ್ಲಾ ಉಪಾಧ್ಯಕ್ಷರು ವಿಜಯ ಗುಂಡ್ರಾಳ ಹೇಳಿದ್ದಾರೆ, ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೀರಿ, ನೀವು ಕೂಡ ಇದ್ದೀರಿ, ಈಗ ಒಂದು ವಾರದ ಗಡುವು ಕೊಡ್ತಾ ಇದಾರೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು. ಈ ಪರಿಸ್ಥಿತಿ ಬಗ್ಗೆ ನೀವು ನೋಡಿದ್ದೀರಾ, ನಾನು ನೋಡಿದ್ದೀರಾ, ಈಗ ಮುಂದಿನ ದಾರಿ ಏನು ಈ ವಿಚಾರ ಸಂಬಂಧದ ನಮ್ಮ ಪಕ್ಷದಿಂದ ಯಾವ ರೀತಿ ಕ್ರಮ ತಗೊಂಡು ನಾವು ಇವ್ರಿಗೆ ನ್ಯಾಯ ಕೊಡ್ಬೋದು, ನೀವು ಒಂಚೂರು ಹೇಳಿ ಸರ್. ಇದೇ ಹುಬ್ಬಳ್ಳಿ ಜಿಲ್ಲೆಯ ಅಣ್ಣಗೇರಿ ಗ್ರಾಮಕ್ಕೆ ನಮ್ಮ ಎಸ್ಡಿಪಿ ನಿಯೋಗ ಭೇಟಿ ಕೊಟ್ಟು ಒಂದು 15 ದಿನ ಆಗಿದೆ ಅಷ್ಟೇ. ಅಲ್ಲೂ ಕೂಡ ಇಂಥದ್ದೇ ಪ್ರಾಬ್ಲಮ್. ಅಲ್ಲಿ 60 ವರ್ಷಗಳಿಂದ ಅಲ್ಲಿ ನರಕ ಸದೃಷ್ಟ ಜೀವನ ಮಾಡ್ತಾ ಇದ್ರು. ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಒಂದು ತಿಂಗಳ ಗಡುವು ಕೊಟ್ಟಿದ್ವಿ ಸರ್ಕಾರಕ್ಕೆ. ಇವತ್ತು ಹಾರ್ಟ್ ಆಫ್ ದ ಸಿಟಿ ಇದು, ಅದಾಂದು 40 ಕಿಲೋಮೀಟರ್ ಆಚೆ ಇದೆ. ಹಾರ್ಟ್ ಆಫ್ ದ ಸಿಟಿ ಇದು, ವಾಣಿಜ್ಯ ರಾಜಧಾನಿ ಅಂತ ಇದೇನೆ ನಮ್ಮ ರಾಜಧಾನಿಗೆ ಕೊಡ್ತಾ ಇರುವಂತ ಗೌರವ. ಇಲ್ಲಿರುವಂತ ಸ್ಥಳೀಯ ಜನಪ್ರತಿನಿಧಿಗಳಾಗಿರಲಿ, ಕಾರ್ಪೊರೇಟರ್ ಆಗಿರಲಿ, ಅಥವಾ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರಲಿ, ಒಮ್ಮೆ ನೀವು ಬಂದು ಭೇಟಿ ಕೊಡಿ. ಎಸ್ಡಿಪಿಯ ನಿಯೋಗ ಇವತ್ತು ಭೇಟಿ ನೀಡಿದೆ, ನಾವು ಇವರ ಪರವಾಗಿ ಖಂಡಿತವಾಗಿ ನಾವು ಗಟ್ಟಿಯಾಗಿ ಧ್ವನಿ ಎತ್ತೇ ಎತ್ತೇವೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಧಿಕಾರದಲ್ಲಿರುವಂತವ್ರು ನೀವು, ನಿಮ್ಮ ಜವಾಬ್ದಾರಿ ಏನು? ಶಿಕ್ಷಣ ಮಂತ್ರಿಗಳೇ, ನಿಮಗೆ ಶಿಕ್ಷಣದ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ರೆ ಒಮ್ಮೆ ಈ ಶಾಲೆ ಬಂದು ನೋಡಿ. ನಿಮ್ಮ ಜವಾಬ್ದಾರಿಯನ್ನ ನೀವು ನಿಭಾಯಿಸಿ ನಿಮ್ಮ ರಾಜಧರ್ಮವನ್ನ ನೀವು ಪಾಲಿಸಿ ಅಂತೇಳಿ ಮೊದಲಿಗೆ ನಾವು ನಿಮಗೆ ಆಗ್ರಹ ಮಾಡ್ತೇವೆ. ಒಂದು ವೇಳೆ ನೀವೇನಾದ್ರೂ ಈ ಜನರ ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಹಾಕಿಕೊಟ್ಟಿರುವಂತಹ ಸಂವಿಧಾನಾತ್ಮಕ ಕಾನೂನಿನ ಚೌಕಟ್ಟಿನಲ್ಲಿಟ್ಕೊಂಡು ಸಂವಿಧಾನಾತ್ಮಕ ಹೋರಾಟನೂ ನಾವು ಮಾಡ್ತೇವೆ. ಕಾನೂನಾತ್ಮಕ ಹೋರಾಟಕ್ಕೂ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇಲ್ಲಿರುವಂತಹ ನಮ್ಮ ಈ ತಳ ಸಮುದಾಯದ ದುಡಿಯುವ ವರ್ಗದವರ ಪರವಾಗಿ ನಾವು ನಿಲ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಭಾಸ್ಕರ್ ಪ್ರಸಾದ್ ಸರ್, ಯಮನಪ್ಪ ಗುಣದಾರ ಮತ್ತು ನಮ್ಮ ವಿಜಯ್ ಗುಂಟ್ರಾಲ್ ಸರ್ ಇದರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿಕೊಂಡು ಒಂದು ಹೋರಾಟದ ರೂಪುರೇಷವನ್ನು ನಾವು ಸಿದ್ಧಪಡಿಸ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈಗ ಇಲ್ಲಿನ ಪರಿಸ್ಥಿತಿಯನ್ನು ನೀವು ಮುಂದೆ ಇಟ್ಟಿದ್ದೀವಿ. ಒಂದು ವಾರಗಳ ಗಡುವನ್ನ ಈ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಒಂದು ವಾರಗಳ ಒಳಗಾಗಿ ಈ ಒಂದು ಅಮಾಯಕ ಜನಕ್ಕೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಮುಖ್ಯವಾಗಿ ತಕ್ಷಣ ಆ ಶಾಲೆಯಲ್ಲಿರುವಂತಹ 90 ಮಕ್ಕಳಿಗೆ ಸೂಕ್ತವಾದಂತಹ ಒಂದು ಅಧ್ಯಾಪಕರ ನೇಮಿಸುವಂತ ಕೆಲಸವನ್ನ ಶಿಕ್ಷಣ ಇಲಾಖೆ ಮಾಡಬೇಕು. ಒಂದು ವಾರಕ್ಕೆ ಇದಕ್ಕೆ ಗಡುವು ಇಲ್ಲದೆ ಹೋದ್ರೆ ಇಡೀ ರಾಜ್ಯ ಈ ಕಡೆ ನೋಡೋ ನಿಟ್ಟಿನಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಹೋರಾಟವನ್ನು ಮಾಡುತ್ತೆ ಅಂತ